नमस्ते फ्रेंड्स, सस्यहारी चैनल तिंडी पोत्र हैंगआउट के स्वागत सुस्वागत। प्ले बटन क्लिक के धन्यवाद। तिंडी पोत्र हैंगआउट कोलार अक्कापक्क सीरीसल इदु वन आफ् दि एपिसोड। मत्तिन्नष्टु एपिसोड्स निम्मुंदे तर्ता इदीनि। सस्यहारी चैनल नोडोदक्के निमगे कातरागिदीरा मत्ते नोडोदक्के आसे इरोद्रिंद नीवु क्लिक माडिदीरा। थैंक यू सो मच। नानु इवत्तु कोलार हाईवे रोड कोलार हाईवे रोडली कोलार दाटद मेले मुळबागल हत्र मुळबागल टोल गिंत मुंचे राइट साइड गे बेंगळूरिंद मुळबागल राइट साइड गे शटर तिंडी। आहा, शटर तिंडी मुळबागल दोसे आर्य वैश्यस टेस्ट। इल्ली वसदाग ओपन आगिरुवंतद्दु मुळबागल दोसे मत्ते मत्ते अनेक खाद्यगळु सिगुत्ते। इल्ली इड्ली आगिरबहुदु मत्ते राइस बात आगिरबहुदु चैनीस आगिरबहुदु एल्ल सिगुत्ते। मुळबागलल्ली मुळबागल दोसे फेमस आगलेबेकु अल्वा। सो इल्ली हाईवे रोड बंदिदीनि। ನೀವು ಬೆಂಗಳೂರಿಂದ ತಿರುಪತಿ ಅಥವಾ ಬೇರೆ ಊರುಗಳಿಗೆ ಹೋಗಬೇಕಂದ್ರೆ ಈ ರೋಡ್ ಮಿಸ್ ಮಾಡಂಗೇ ಇಲ್ಲ. ಸೊ ಎಕ್ಸಾಕ್ಟ್ ಆಗಿ ಮುಳಬಾಗಲ್ ಟೋಲ್ಗಿಂತ ಮುಂಚೆ ರೈಟ್ ಸೈಡ್ಗೆ ಶಟರ್ ತಿಂಡಿ ಇದೆ. ಇಲ್ಲೊಂದು ಸ್ಟಾಪ್ ಹಾಕಿ ಒಂದು ಮುಳಬಾಗಲ್ ದೋಸೆ ಹೊಡೆದು ತಮ್ಮ ಜರ್ನಿ ಕಂಟಿನ್ಯೂ ಮಾಡ್ಬೋದು. ಸೊ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಬನ್ನಿ. ಮುಳಬಾಗಲ್ ದೋಸೆ ಅಲ್ಲದೆ ಮತ್ತಿನ್ನಷ್ಟು ಖಾದ್ಯಗಳಿದೆ, ಅದನ್ನು ರುಚಿ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ, ನೋಡ್ತಾ ಇರಿ. ಬ್ಯಾಕ್ ಅಗೇನ್, ನಾನು ಮತ್ತೆ ಪ್ರಶಾಂತ್ ಬ್ಯಾಂಗ್ಳೂರ್ ಕೋಲಾರ್ ಸಂಚಿಕೆಯಲ್ಲಿ. ಮುಳಬಾಗಲ್ ದೋಸೆ ಅಂದ್ರೆ ಇದು ಶಟ್ರ ತಿಂಡಿ. ಮುಳಬಾಗಲ್ ದೋಸೆ ಕೆಳಗಡೆ ಆರ್ಯವೈಶ್ಯ ಅಂತ ಹಾಕಿದ್ರೆ ಇಲ್ಲಿ ಎಲ್ಲಾ ಖಾದ್ಯಗಳು ಆರ್ಯವೈಶ್ಯ ಸ್ಟೈಲ್ ಅಲ್ಲಿ ಇರುತ್ತೆ. ಗೊತ್ತಲ್ಲ, ರಿಚ್ ಇನ್ ಫುಡ್ ಫುಡ್. ಒನ್ ಮಂತ್ ಏನೋ ಆಗಿದೆ ಅಷ್ಟೇ. ಹೌದು, ಒನ್ ಮಂತ್ ಆಗಿದೆ. ಸೊ ಅವರೇ ನಮ್ಮನ್ನ ಇನ್ವೈಟ್ ಮಾಡಿದ್ರು. ಹೌದು, ಅದಕ್ಕೆ ಇವಾಗ ಬಂದಿದೀವಿ. ರುಚಿ ನೋಡೋಣ, ತಡ ಮಾಡಿದೆ. ಮೊದಲನೇದಾಗಿ ಪುಡಿ ಇಡ್ಲಿ ಕೊಟ್ಟಿದ್ದಾರೆ. ಪುಡಿ ಇಡ್ಲಿ ಮುಳಬಾಗಲ್ ದೋಸೆಯಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಹೌದು, ಬೆಂಗಳೂರಲ್ಲಿ ಸಿಗುತ್ತೆ ಮತ್ತು ಮುಳಬಾಗಲಲ್ಲಿ ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ಇದೇ ಒಂಥರ ಸೂಪರ್ ಆಗಿರತ್ತೆ ರೀ. ನಾನು ಹೇಳಿದ್ನಲ್ಲ, ಇಡ್ಲಿ ಇಸ್ ಅ ಸ್ಟಾರ್ಟರ್ ಆಲ್ವೇಸ್. ಇಡ್ಲಿನ ಮಿಸ್ ಮಾಡೋಕ್ಕಾಗಲ್ಲ. ಹೌದು, ಖಂಡಿತ. ಇದು ಪುಡಿ ಇಡ್ಲಿ, ಇದ್ರ ಮೇಲೆ ಬ್ಯೂಟಿಫುಲ್ ಆಗಿ ಗೋಲ್ಡನ್ ಕಲರಲ್ಲಿ ಪುಡಿ ಇಡ್ಲಿ ಕೊಟ್ಟಿದ್ದಾರೆ. ಹೌದು, ಮತ್ತು ಪೇಪರ್ ಪ್ಲೇಟು ಅದ್ರ ಮೇಲೆ ಎಲೆ ಕೊಟ್ಟಿದ್ದಾರೆ. ಚಟ್ನಿ ಮತ್ತೆ ಡಬಲ್ ಇಡ್ಲಿ ಅಲ್ವಾ ಕೊಡೋದು? ಇಲ್ಲಿ ಡಬಲ್ ಇಡ್ಲಿ ನಾರ್ಮಲ್ ಆಗಿ ಕೊಡೋದು. ನಾವು ಇನ್ನು ದೋಸೆ ಟೇಸ್ಟ್ ಮಾಡಬೇಕು ಅನ್ನೋದ್ರಿಂದ ಒಂದು ಸಿಂಗಲ್ ಇಡ್ಲಿ ತಗೊಂಡಿದೀವಿ. ಇದು ನಿಮಗೆ ಎರಡು ಮೂರು ಸಂಚಿಕೆ ಇರ್ಬೋದು, ನಮ್ಗೆ ಒಂದೇ ಸಂಚಿಕೆ. ಒಂದೇ ದಿವಸದಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದೀವಿ, ಎಲ್ಲ ತಿನ್ನೋದಕ್ಕೆ ಆಗೋದಲ್ಲ ಅಲ್ವಾ. ಸೊ ರುಚಿ ಮಾಡೋಣ. ಅದಕ್ಕೆ ಒಂದೇ ಒಂದು ಇಡ್ಲಿ ತಗೊಂಡಿದ್ದೀನಿ, ಪುಡಿ ಇಡ್ಲಿ. ಇಬ್ರು ನೋಡ್ಬಿಟ್ಟು ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀವಿ. ಪುಡಿ ಇಡ್ಲಿ ಇಡ್ಲಿ ಇದು ಬರೀ ಪುಡಿ ಇಡ್ಲಿ ಅಲ್ಲ, ಪುಡಿಗೆ ಗೀ ಗೀ ಇಂಪಾರ್ಟೆಂಟು, ಅದು ಮರ್ತೋಗ್ತೀವಿ. ಗೀ ಹಾಕಿರ್ತಾರೆ, ಆ ಗೀನ ಹಂಗೆ ಆಹಾ ಜಲ್ಲಿ ಜಲ್ಲಿ, ಇದ್ರ ಮೇಲೆ ಡ್ರಾಲಿಂಗ್. ಈ ಪುಡಿಗೆ ಗೀ ಹಾಕಿದ್ರೇನೆ ಅದು ಕರೆಕ್ಟಾಗಿ ಕಾಂಬಿನೇಷನ್ ಸೆಟ್ ಆಗೋದು. ಹೌದು, ಬರೀ ಪುಡಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಪುಡಿ ಜೊತೆಲೆ ಗೀ ಹಾಕಿದ್ರೇನೆ ಗೀ ಚೆನ್ನಾಗಿ ಬೀಳ್ಬೇಕು, ಚೆನ್ನಾಗಿ ಬಿದ್ದಿದೆ. ಮತ್ತು ಇದು ಈ ಪುಡಿ ಇಡ್ಲಿ ಬಂದ್ಬಿಟ್ಟು ಚೆನ್ನೈಯಲ್ಲಿ ಜಾಸ್ತಿ ಫೇಮಸ್, ತಮಿಳ್ನಾಡಲ್ಲಿ ಜಾಸ್ತಿ ಫೇಮಸ್. ಹೌದು, ಮತ್ತು ಮುಳಬಾಗಲ್ ದೋಸೆ ಎಲ್ಲೇ ಯಾವುದೇ ನೆಟ್ವರ್ಕ್ಗೆ ಹೋಗಿ ನೀವು ಪುಡಿ ದೋಸೆ ಇದ್ದೇ ಇರುತ್ತೆ. ಪುಡಿ ಇಡ್ಲಿ ಇರುತ್ತೆ, ಪುಡಿ ದೋಸೆನೂ ಇರುತ್ತೆ, ಪುಡಿ ದೋಸೆನೂ ಇರುತ್ತೆ. ಪುಡಿ ದೋಸೆ ಆಮೇಲೆ ತಗೊಳ್ಳೋಣ.
ಇಡ್ಲಿ ತುಂಬಾ ಸಾಫ್ಟ್ ಆಗಿದೆ ಅದರ ಜೊತೆಗೆ ಆ ಪುಡಿ ಅಗ್ಗಿ ಹಾಕಿದರಲ್ಲ ಅಗ್ಗಿ ಹಾಕಿದ್ರೆ ಫುಲ್ ಮೇಲ್ ಹಾಕಿರೋ ಅಗ್ಗಿ ಕಂಪ್ಲೀಟ್ ಇಡ್ಲಿಗೆ ಕೆಳಗೆ ಹಿಂದಿದೆ ಡಿಪ್ ಆಗಿದೆ ಇದು ಪೀಸ್ ಕಟ್ ಮಾಡಿದ್ರೆ ಇಡ್ಲಿಯಲ್ಲಿ ತುಪ್ಪದಲ್ಲಿ ಇಡ್ಲಿನ ಡಿಪ್ ಮಾಡಿ ತೆಗೆದಿರೋ ತರ ಆಗಿದೆ ಇದು ಅದ್ರ ಮೇಲೆ ಪುಡಿ ಹಾಕಿದ್ದಾರೆ ತುಪ್ಪ ಡಿಪ್ ಪುಡಿ ಇಡ್ಲಿ ಹೌದು ಮತ್ತೆ ಈ ಪುಡಿನೇ ವಿಶೇಷ ರುಚಿ ಇದೆ ಅಲ್ಲ ಬಹಳ ಚೆನ್ನಾಗಿರತ್ತೆ ಒಂಥರ ಖಾರ ಖಾರವಾಗಿ ಚಟ್ನಿ ಸುಮ್ಮನೆ ಟಚ್ ಮಾಡಿದ್ರು ಸಾಕು ಚಟ್ನಿನೇ ಬೇಕಾಗಿಲ್ಲ ಪುಡಿ ಇಡ್ಲಿಯಲ್ಲಿ ಪುಡಿ ಪಕ್ಕಾ ತಮಿಳ್ನಾಡು ಸೂಪರ್ ಕಿಕ್ ಮತ್ತೆ ಖಾರ ಖಾರವಾಗಿದೆ ಅವರು ತಮಿಳ್ನಾಡಿಂದಾನೇ ತರಿಸ್ತಾರೆ ಮೋಸ್ಟ್ಲಿ ಪುಡಿ ಅದು ಸೊ ಬಹಳ ಚೆನ್ನಾಗಿರುತ್ತೆ ತಮಿಳ್ನಾಡಲ್ಲೂ ಸಿಕ್ಕಾಪಟ್ಟೆ ಪುಡಿ ಚೆನ್ನಾಗಿರುತ್ತೆ ಅದಕ್ಕೆ ಪುಡಿನೇ ಫೇಮಸ್ ಅದಕ್ಕೋಸ್ಕರ ನಾನು ನೀವು ಆವಾಗಲೇ ಪುಡಿ ಇಡ್ಲಿ ಅನ್ನೋಕೆ ಹೋಗಿ ಪುಡಿ ದೋಸೆ ಅಂದ್ರಲ್ಲ ಸೊ ನಾನು ಪುಡಿ ಆನಿಯನ್ ದೋಸೆ ತಗೊಂಡಿದ್ದೀನಿ ಇದು ಮಿಸ್ ಮಾಡೋಂತ ಐಟಮೇ ಅಲ್ಲ ಮುಳುಗೋಲ್ ದೋಸೆ ಅಂದ್ರೆ ಇವೆರಡು ಮಿಸ್ ಮಾಡಂಗೇ ಇಲ್ಲ ಪುಡಿ ಆನಿಯನ್ ದೋಸೆ ನೀವು ತಗೊಂಡಿದ್ರೆ ನಾನು ಆಥೆಂಟಿಕ್ ಮುಳುಬಾಗಲ್ ದೋಸೆ ಮಸಾಲೆ ದೋಸೆ ತಗೊಂಡಿದ್ದೀನಿ ಓಕೆ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಗೋಲ್ಡನ್ ಬ್ರೌನ್ ಆಗಿ ಕಾಣಿಸುತ್ತೆ ಸೂಪರ್ ಕಲರ್ ಇರುತ್ತೆ ತೀರಾ ರೋಸ್ಟ್ ಆಗಲ್ಲ ಮತ್ತೆ ಹಂಗೆ ಇರೋದಿಲ್ಲ ಮಾಡ್ರೇಟ್ ಆಗಿ ರೋಸ್ಟ್ ಆಗಿರುತ್ತೆ ಮತ್ತೆ ಕಾರ್ನರ್ಸ್ ವಿಶೇಷ ಇದು ಈ ಕಾರ್ನರ್ಸ್ ಇದೆಲ್ಲ ಸಿಕ್ಕಾಪಟ್ಟೆ ವಿಶೇಷ ಇದು ಮತ್ತೆ ಪ್ಯೂರ್ ತುಪ್ಪ ಮಾಡಿರ್ತಾರೆ ಅದೇ ವಿಶೇಷ ಅಂದ್ರೆ ಈ ಈ ರೆಸಿಪಿ ಬೇರೆ ಯಾರು ಬೇಕಾದ್ರೂ ಮಾಡ್ಬೋದು ಬಟ್ ಅಷ್ಟು ಟೇಸ್ಟ್ ಬರಲ್ಲ ಈ ತರ ಮ್ಯಾಚಿಂಗ್ ಆಗಲ್ಲ ಯಾರ್ಯಾರು ಏನೇನು ಮಾಡ್ಬೇಕು ಅವರೇ ಮಾಡ್ಬೇಕು ಮುಳಬಾಗಲ್ ದೋಸೆ ಫ್ಯಾಮಿಲಿ ಮುಳಬಾಗಲ್ ದೋಸೆನೇ ಮಾಡ್ಬೇಕು ಆಗ ಮಜಾ ಇರುತ್ತೆ ಸೊ ನಾನು ಮುಳಬಾಗಲ್ ಮಸಾಲೆ ದೋಸೆ ತಗೊಂಡಿದ್ದೀನಿ ಪ್ರಶಾಂತ್ ಬಂದ್ಬಿಟ್ಟು ಪುಡಿ ಆನಿಯನ್ ದೋಸೆ ತಗೊಂಡಿ ಈ ಮುಳಬಾಗಲ್ ದೋಸೆಯಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಎರಡು ಸ್ಪೆಷಾಲಿಟಿ ಇದೆ ಒಂದು ಬಂದ್ಬಿಟ್ಟು ಈ ಟೆಕ್ಸ್ಚರ್ ಹೌದು ಇದೇ ತರ ಘೀ ಹಾಕ್ಬಿಟ್ಟು ಮನೆಯಲ್ಲಿ ಮಾಡಿದ್ರು ಈ ತರ ಬರೋದಿಲ್ಲ ಮತ್ತೆ ಸುಮಾರು ಪ್ರಯತ್ನ ಸುಮಾರು ಹೋಟ್ಲಿಗೆ ಎಲ್ಲ ರೆಸಿಪಿ ಬ್ರೇಕ್ ಮಾಡಬೇಕು ಅಂತ ಮಾಡಿದ್ದಾರೆ ಆದರೂ ಬರಲ್ಲ ರೆಸಿಪಿ ಒಂದು ಸ್ಪೆಷಲ್ ನಮ್ಮ ವಿದ್ಯಾರ್ಥಿ ಭವನ ಹೆಂಗೆ ಮತ್ತೆ ಬೇರೆ ಬೇರೆ ಕಡೆ ಹೆಂಗಿರುತ್ತೆ ಅವ್ರವ್ರ ಡಿಫ್ರೆಂಟ್ ರೆಸಿಪೀಸ್ ಅವ್ರವ್ರ ಟೇಸ್ಟ್ ಅಲ್ವಾ ಸೊ ಅದು ಒಂದು ವಿಶೇಷ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ತಾಂಡವಾಳ ಹೆಂಚಿಂದ ಮಾಡಿರೋಂಥದ್ದು ಅಂದರೆ ಪಳಗಿಸಿರ್ತಾರೆ ಹೌದು ಆ ತಾಂಡವಾಳ ಹೆಂಚಿಂದ ಮಾಡಿರೋದ್ರಿಂದ ಈ ಥರ ಬರುತ್ತೆ ಮತ್ತು ಸೈಜು ಅಷ್ಟೇ ನೀವು ಯಾವ ಮುಳಬಾಗಲ್ ದೋಸೆಗಾದ್ರೂ ಹೋಗಿ ಇದೇ ಸೈಜ್ ಇರುತ್ತೆ ಮತ್ತು ಇದು ಟೆಕ್ಸ್ಚರ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಮತ್ತು ಹಂಗೆ ಕರ್ಗೋಗುತ್ತೆ ಹೌದು ಸೊ ಅದ್ರ ತಗ್ಗಟ್ಟಾಗಿ ನನಗೆ ಆನಿಯನ್ ಚಟ್ನಿ ಕೊಟ್ಟಿದ್ದಾರೆ ಆನಿಯನ್ ಚಟ್ನಿ ತೊಗೊಂಡ್ರೆ ಮಸ್ತ್ ಮಜಾ ಇರುತ್ತೆ ಆನಿಯನ್ ಚಟ್ನಿ ಜೊತೆ ತೊಗೊಂತೀವಿ ಆನಿಯನ್ ಚಟ್ನಿ ಕಾಂಬಿನೇಷನು ಚೆನ್ನಾಗಿದೆ ಎಕ್ಸ್ಟ್ರಾ ಆರ್ಡಿನರಿ ಇಟ್ಸ್ ಅ ಮಸ್ಟ್ ಆನಿಯನ್ ಚಟ್ನಿ ಜೊತೆನೂ ತೊಗೋಬೇಕು ಕೆಂಪು ಚಟ್ನಿ ಅಂದರೆ ಕೆಂಪು ಚಟ್ನಿ ಕೊಡ್ತಾರೆ ಆದರೆ ನಾನು ಅಷ್ಟೊಂದು ಇದು ತೊಗೊತಾ ಇರಲಿಲ್ಲ ಬಟ್ ಮಾಮೂಲಿ ಚಟ್ನಿ ಚೆನ್ನಾಗಿದೆ ಕೆಂಪು ಚಟ್ನಿ ನಾರ್ಮಲ್ ಆಗಿ ಒಳಗೆ ದೋಸೆಗೆ ಹಾಕ್ತಾರೆ ಬೇರೆ ಹೋಟ್ಲಲ್ಲಿ ಆ ಕೆಂಪು ಚಟ್ನಿ ಬೇರೆ ಈ ಕೆಂಪು ಚಟ್ನಿ ಬೇರೆ ಇದು ಆನಿಯನ್ ಚಟ್ನಿ ಚಟ್ನಿ ಸೂಪರ್ ಎಕ್ಸ್ಟ್ರಾನರಿ ಆಗಿರ್ತೀವಿ ಇದೇ ಥರ ಇರುತ್ತೆ ರೀ ಎಲ್ಲ ಕಡೆ ಎಲ್ಲ ಮುಂಬಾಗಿಲ್ ಕಡೆ ಹೋದ್ರು ಇದೇ ಥರ ಹೌದು ಚೆನ್ನಾಗಿ ಮಾಡಿದ್ದಾರೆ ಕನ್ಸಿಸ್ಟೆನ್ಸಿ ಎರಡು ಚೆನ್ನಾಗಿ ಎಲ್ಲ ಅವ್ರ ಫ್ಯಾಮಿಲಿ ಕನ್ಸರ್ನ್ಡೇ ಇರುತ್ತೆ ಇದು ಪುಡಿ ಆನಿಯನ್ ದೋಸೆ ದೋಸೆ ನೋಡೋಕ್ಕೆ ಈಚೆ ಕ್ರಿಸ್ಪಿ ಆಗಿರುತ್ತೆ ಒಳಗೆ ಸಾಫ್ಟ್ ಆಗಿದೆ ಆನಿಯನ್ನು ಹದವಾಗಿ ಬೆಂದಿದೆ ಸೈಡ್ಸ್ ಎಲ್ಲ ಕ್ರಿಸ್ಪಿ ಆಗಿದೆ ಸೆಂಟ್ರಲ್ಲಿ ಸಾಫ್ಟ್ ಆಗಿದೆ ಆ ಜೊತೆಗೆ ಆ ಮುಳುಗಾಯಿ ಪುಡಿ ಆ ಟೇಸ್ಟು ಸ್ಪೈಸ್ ಕೊಡುತ್ತೆ ಚಟ್ನಿನೇ ಬೇಕಿಲ್ಲ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿದೆ ಆ ಘೀ ಅದೇ ಮಸಾಲೆ ದೋಸೆಗೆ ಹೆಂಗೆ ಹಾಕಿದಾರೋ ಘೀ ಅದೇ ಥರ ಘೀ ಹಾಕಿದ್ದಾರೆ ಫುಲ್ ಡಿಪ್ ಆದಂಗಿದೆ ಘೀ ಆ ಅರೋಮಾ ಬಾಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಆ ಘೀ ಅರೋಮಾ ಆ ಪುಡಿ ಅರೋಮಾ ವಾವ್ ಸೂಪರ್ ಆಗಿದೆ ಸೊ ಮುಳಬಾಗಲ್ ದೋಸೆ ಮಸಾಲೆ ದೋಸೆ ಕ್ರಿಸ್ಪಿ ಆಗಿದೆ ಮತ್ತು ಸೂಪರ್ ಆಗಿದೆ ಮಿಸ್ ಮಾಡ್ಕೊಳ್ಳೋಂಥ ಐಟಮೇ ಅಲ್ಲ ಇದು ಸೊ ಡೋಂಟ್ ಮಿಸ್ ನಾನು ರೇಟಿಂಗ್ ಕೇಳಲೇಬೇಡಿ ನನಗೆ ಎಕ್ಸ್ಟ್ರಾಡಿನರಿ ಆಗಿದೆ ಮತ್ತು
ನಾನೇನೊಂದು 4.5 ಬೇಡ, ಈ ಸತಿ 4.7 ಕೊಡೋಕೆ ರೆಡಿ ಇದ್ದೀನಿ. ಐದಕ್ಕೆ ಇಟ್ಸ್ ರಿಯಲಿ ಗುಡ್. ನಾನು 5 out of 5 ಕೊಡ್ತೀನಿ ಇವತ್ತು. ಸೂಪರ್ ದೋಸೆ. ಆನಿಯನ್ಸು ನಾರ್ಮಲ್ ಆಗಿ ಎಲ್ಲ ಓವರ್ ರೋಸ್ಟ್ ಮಾಡ್ತಾರೆ, ಬ್ಲ್ಯಾಕ್ ಆಗಿಬಿಡುತ್ತೆ. ಇದು ಊಟ ಮಾಡಿ ರೋಸ್ಟ್ ಮಾಡೋದೇ ಇಲ್ಲ, ಇದು ಒಂದೇ ಸೈಡ್ ರೋಸ್ಟ್ ಮಾಡೋದು. ಇವ್ರ ಸ್ಪೆಷಾಲಿಟಿ ಅದು. ಆನಿಯನ್ ಜೊತೆಗೆ ಆ ಪುಡಿ ಕಾಂಬಿನೇಷನ್ನು, ಆನಿಯನ್ನು ಹದವಾಗಿ ಬಂದಿದೆ, ಸೂಪರ್ ಆಗಿದೆ. ಸೊ ಡೋಂಟ್ ಮಿಸ್, ಡೆಫಿನೆಟ್ ಆಗಿ. ಬಂಗಲ್ ದೋಸೆ ಬಂದಾಗ ವೆರೈಟಿ ವೆರೈಟಿ ದೋಸೆ ಸಿಗುತ್ತೆ. ಹೌದು, ಅದರಲ್ಲಿ ಮಸಾಲೆ ದೋಸೆ ಫಸ್ಟು, ಮತ್ತೆ ಪುಡಿ ಆನಿಯನ್, ಪುಡಿ ಆನಿಯನ್ ದೋಸೆ. ಆನಿಯನ್ ಇದೆ, ಆನಿಯನ್ನು ತಿನ್ನಕ್ಕಾಗಲ್ಲ. ಅದಲ್ಲದೆ ಬಾತ್ ಮಸಾಲೆ. ಹೌದು, ಬಾತ್ ಮಸಾಲೆ ಒಂದು ತಗೊಂಡು ಇವಾಗ ಕಟ್ ಮಾಡ್ಸಿದ್ದೀನಿ. ಕಟ್ ಮಾಡ್ಸಿದ್ದೀವಿ ನೀಟಾಗಿ, ಪಲ್ಯ ಮತ್ತು ಬಾತ್ ಎರಡು ಹಾಕ್ತಿದ್ದಾರೆ. ಅದ್ರ ಜೊತೆಗೆ ಕೆಂಪು ಚಟ್ನಿ ಇದೆ, ಮಾಮೂಲಿ ಚಟ್ನಿ ಇದೆ. ಕೆಂಪು ಚಟ್ನಿ ಆನಿಯನ್ ಚಟ್ನಿಯಲ್ಲಿ ಮಾಡಿರೋವಂಥದ್ದು, ಆನಿಯನಿಂದ ಮಾಡಿರೋವಂಥದ್ದು. ಸೊ ಫ್ರೆಂಡ್ಸ್, ಬಾತ್ ಮಸಾಲೆ ಅರ್ಧ ತೊಗೊಳ್ತಾ ಇದ್ದೀನಿ, ಯಾಕೆಂದರೆ ಇನ್ನೂ ಟೇಸ್ಟ್ ಮಾಡೋದಿದೆ. ಸೊ ಫ್ರೆಂಡ್ಸ್, ಬಾತ್ ಮಸಾಲೆ ಹಾಫ್ ಆಫ್ ತೊಗೊಳ್ತಾ ಇದ್ದೀವಿ. ಎಷ್ಟು ನೀಟಾಗಿ ಕಟ್ ಮಾಡ್ಕೊಟ್ಟಿದ್ದಾರಲ್ಲ. ಹೌದು. ಸೊ ರುಚಿ ನೋಡ್ಬಿಟ್ಟು ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ, ನೋಡ್ತಾ ಇದ್ದೀನಿ. ಇದು ಬಾತ್ ಮಸಾಲ, ಬಾತ್ ಮಸಾಲ ಜೊತೆಗೆ ಆಲೂನು ಇದೆ, ಆಲೂ ಪಲ್ಯ ಏನೂ ಇದೆ, ಚಟ್ನಿ ಜೊತೆ ತೊಗೊಳ್ತಾ ಇದ್ದೀವಿ. ಇದು ದೋಸೆ ಬೇಸ್ ಹಂಗೆ ಇದೆ. ಹೌದು, ಬಾತ್ ಮತ್ತು ಪಲ್ಯ ಏನು ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಬಾತು ಚೆನ್ನಾಗಿದೆ, ಬಾತ್ ಮಸಾಲೆ ಅಲ್ಲಿ ಬಾತ್ ಚೆನ್ನಾಗಿರ್ತದೆ, ಬಾತ್ ಚೆನ್ನಾಗಿರ್ಬೇಕು. ಸೊ ಇಟ್ಸ್ ರಿಯಲಿ ಗುಡ್. ಮತ್ತು ಈಚೆ ಕಡೆ ಎಷ್ಟೇ ಕ್ರಿಸ್ಪಿ ಆಗಿದ್ರು ಬಾಯಿಗೆ ಹಾಕೊಂಡಿದ ತಕ್ಷಣ ಫುಲ್ ಸಾಫ್ಟ್ ಆಗಿದೆ, ಸಾಫ್ಟ್ ಆಗಿಬಿಡುತ್ತೆ. ಸೊ ಇದಕ್ಕೆ ಬಾತ್ ಮಸಾಲೆ ಜೊತೆಗೆ ಸ್ಪೈಸಿ ಆಗಿರುವಂಥ ಚಟ್ನಿ ತೊಗೊಂಡು ತಿಂದರೆ ಮಜಾ ಕೊಡುತ್ತೆ. ಇದರಲ್ಲಿ ತುಪ್ಪದ ಗಮನ ಬರ್ತಾ ಇದೆ. ಹೌದು, ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ತುಪ್ಪ ಇದೆ, ಮತ್ತು ಬಾತು ಪಲ್ಯ, ಪಲ್ಯ ಜೊತೆಗೆ ಆನಿಯನ್ ಚಟ್ನಿ. ಹೌದು ಫ್ರೆಂಡ್ಸ್, ಬಾತ್ ಮಸಾಲ ತಗೋಬೋದು, ಇದರಲ್ಲಿ ಕಾಂಬಿನೇಷನ್ ಬರುತ್ತೆ, ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿ ತುಪ್ಪದ ಖಾಲಿ ದೋಸೆನೂ ಸಿಗುತ್ತೆ. ಹೌದು, ತುಪ್ಪದ ಖಾಲಿ ದೋಸೆ ಸಿಗುತ್ತೆ, ಮತ್ತೆ ಆನಿಯನ್ ದೋಸೆನೂ ಸಿಗುತ್ತೆ. ಆನಿಯನ್ ಅದೆರಡೂ ಕಡೆನೂ ಇದು ಮಾಡ್ತಾರೆ. ಹೌದು, ರೋಸ್ಟ್ ರೋಸ್ಟ್ ಮಾಡ್ತಾರೆ. ಬಾತ್, ಬಾತ್ ಮಸಾಲ ತಗೊಳ್ಳಿ. ಸೂಪರ್. ಸ್ನೇಹಿತರೆ, ನೋಡಿದ್ರಲ್ಲ ಹೆಂಗಿತ್ತು ಈ ಬೆಂಗಳೂರು ಕೋಲಾರ ಹೈವೇ ಎಪಿಸೋಡ್ಸಲ್ಲಿ ಎರಡನೇ ಎಪಿಸೋಡ್ ಆಗಿರುವಂಥ ಮುಳುಬಾಗಲ್ ದೋಸೆ ಸೆಟ್ರ ತಿಂಡಿ. ಮುಳುಬಾಗಲ್ ದೋಸೆಗೆ ಇಲ್ಲಿ ಬಂದಿದ್ದೀವಿ ಹೈವೇ ರೋಡಲ್ಲಿ, ರೈಟ್ ಸೈಡು ಮುಳುಬಾಗಲ್ ಟೋಲ್ಗಿಂತ ಮುಂಚೆ ರೈಟ್ ಸೈಡ್ ತೊಗೊಂಡ್ರೆ ಇಲ್ಲಿರುತ್ತೆ. ಎಲ್ಲ ತಿಂದಿದ್ದಾಯಿತು, ಭಾಳ ಚೆನ್ನಾಗಿತ್ತಲ್ಲ. ಮುಳುಬಾಗಲ್ ಮಸಾಲೆ ದೋಸೆ, ಆದಮೇಲೆ ಆನಿಯನ್ ಪುಡಿ ಮಸಾಲೆ ದೋಸೆ, ಮತ್ತು ಬಾತ್ ಮಸಾಲೆ, ಸುಮಾರು ಐಟಮ್ಸ್ ತಿಂದಿದ್ದಾಯಿತು. ಫುಲ್ ಟೇಸ್ಟಿ, ಮತ್ತು ಹೊಟ್ಟೆನೂ ತುಂಬ ಹೋಯ್ತು. ಸೊ ಭಾಳ ಚೆನ್ನಾಗಿತ್ತು. ಇಲ್ಲಿ ಶುರು ಮಾಡಿ ಒಂದು ಮಾರ್ಚ್ 2020 ಶುರು ಮಾಡಿದರೆ
ಮುಳಬಾಗಲ್ ದೋಸೆ ಅಂದ್ರೇ ಫೇಮಸ್ಸು. ಅಂದರೆ ಇವ್ರ ಫ್ಯಾಮಿಲಿಯಲ್ಲೇ ಮುಳಬಾಗಲ್ ದೋಸೆ ರೆಸಿಪಿ ಫೌಂಡರ್ಸು ಅವರೇ ಮಾಡಿರೋಂಥದ್ದು. ಅವ್ರ ಫ್ಯಾಮಿಲಿಯವರೇ ಮಿಸ್ಟರ್ ಶ್ರೀನಾಥ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೈವೇ ರೋಡಲ್ಲಿ ಓಪನ್ ಮಾಡಿದ್ದಾರೆ. ನಮಸ್ಕಾರ ಸರ್. ಎಸ್ ಸರ್. ಸರ್ ಇಲ್ಲಿ ಓಪನ್ ಮಾಡಿ ಮಾರ್ಚ ಓಪನ್ ಮಾಡಿದ್ದು ನೀವು? ಮಾರ್ಚ್ ಇಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರ್ತೀರಾ ಸರ್? ಮಾರ್ನಿಂಗ್ 7:30 ಟು ಈವ್ನಿಂಗ್ 8:30. ಮಾರ್ನಿಂಗ್ 7:30 ಇಂದ ಈವ್ನಿಂಗ್ 8:30. ಸರ್ ಇದಕ್ಕೆ ಸ್ಪೆಷಲ್ಲಾಗಿ ನೀವು ಶೆಟ್ರ್ ತಿಂಡಿ ಮುಳಬಾಗಲ್ ದೋಸೆ ಅಂತ ಇಟ್ಟಿದ್ದೀರಾ. ಯೂಶ್ವಲಾಗಿ ಬೇರೆ ಬೇರೆ ಡಿಫ್ರೆಂಟ್ ಹೆಸರು ಇರುತ್ತೆ. ಸೊ ಶೆಟ್ರ್ ತಿಂಡಿ ಅಂದರೆ ಇದು ಎಲ್ಲ ಶೆಟ್ರ್ ತಿಂಡಿ ಮಾಡ್ತೀರಾ ನೀವು? ಎಲ್ಲ ಥರದ್ದು ಮಾಡ್ತೀರಾ? ಹಾಂ. ಶೆಟ್ರ್ ತಿಂಡಿ ಅಲ್ಲದೆ ಅಂದರೆ ಮುಳಬಾಗಲ್ ದೋಸೆನೂ ಮಾಡ್ತೀರಾ? ಅದಲ್ಲದೆ ಬೇರೆ ಏನೇನು ಮಾಡ್ತೀರಾ ಸರ್? ಆಫ್ಟರ್ನೂನ್ 12 ಚೈನೀಸ್ ಐಟಮು ಚೈನೀಸ್ ಸೌತ್ ಇಂಡಿಯನ್ ಮೀಲ್ಸ್ ಸಿಗುತ್ತೆ. ನೋಡಿ, ಚೈನೀಸ್ ಐಟಮ್ ಸಿಗುತ್ತೆ, ಸೌತ್ ಇಂಡಿಯನ್ ಮೀಲ್ ಸಿಗುತ್ತೆ. ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಓಪನ್ ಎಲ್ಲ ಇರುತ್ತೆ? ಬೆಳಗ್ಗೆಯಿಂದ ರಾತ್ರಿವರೆಗೂ ದೋಸೆ ಐಟಮ್ ರೆಗ್ಯುಲರ್ ಆಗಿರುತ್ತೆ. ಅದು ಬಿಟ್ಟು ಮಧ್ಯಾಹ್ನ 12 ಮೇಲೆ ಸೌತ್ ಇಂಡಿಯನ್ ಮೀಲ್ಸ್ ಮತ್ತೆ ಚೈನೀಸ್ ಐಟಮ್ ಸಿಗುತ್ತೆ. ಚೈನೀಸ್ ಸೌತ್ ಇಂಡಿಯನ್. ಓಕೆ ಓಕೆ. ಮತ್ತೆ ನಿಮ್ಮದು ಹೈವೇ ಅಲ್ಲಿ ಏನಕ್ಕೆ ಏನಕ್ಕೆ ಓಪನ್ ಮಾಡಿದ್ರಿ ಸರ್? ನಿಮ್ದು ಸಿಟಿಲೂ ಇದೆ, ಬೆಂಗಳೂರಲ್ಲಿ ಇದೆ, ನಿಮ್ಮ ಫ್ಯಾಮಿಲಿ ಟ್ರೀ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆಯಾ? ಹೌದು. ಸಿಟಿ ಒಳಗಡೆ ಬಂದು ಪಾರ್ಕಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಸಿಟಿ ಪ್ರಾಬ್ಲಮ್ ಇರುತ್ತೆ. ಹೈವೇ ಬಂದು ಪಾರ್ಕಿಂಗು ಪ್ರಾಬ್ಲಮ್ ಸಿಗಲ್ಲ, ಸಿಟ್ಟಿಂಗು ಪ್ರಾಬ್ಲಮ್ ಸಿಗಲ್ಲ. ನೋಡಿದ್ರೆ ಕ್ರೌಡ್ ಇರೋದಕ್ಕೆ ಕೂಡ ಆರಾಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೈವೇ ಪ್ಲಾನ್ ಮಾಡಿದ್ವಿ. ನೋಡಿ, ಅದೊಂದು ಪ್ಲಸ್ ಪಾಯಿಂಟ್. ಇಲ್ಲೊಂದು 100 ಕಾರ್ ನಿಲ್ಸ್ಬೋದು ಅಕ್ಕಪಕ್ಕ, ಅಷ್ಟು ದೊಡ್ಡದಾಗಿದೆ ಜಾಗ, ವಿಶಾಲವಾಗಿದೆ. ಆರಾಮಾಗಿ ಬಂದು ಒಳ್ಳೆ ಸಿಟ್ಟಿಂಗ್ ಅರೇಂಜ್ಮೆಂಟು ಇದೆ, ನೀಟಾಗಿ ಕುತ್ಕೊಂಡು ಫಾಸ್ಟ್ ಸರ್ವಿಸು ಇದೆ ಸರ್. ನಿಮಗೆ ಫಾಸ್ಟ್ ಸರ್ವಿಸು ಮತ್ತು ಹೈಜೀನಾಗಿ ಇಟ್ಕೊಂಡಿದ್ದೀರಾ, ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀರಾ, ಅದು ವೆರಿ ಇಂಪಾರ್ಟೆಂಟು. ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ, ಸುಮಾರೊಂದು 5 ಟೇಬಲ್ ಇದೆ ಅಲ್ಲ, 5 ಟೇಬಲ್ಲು ಮತ್ತು ಸ್ಟ್ಯಾಂಡ್ಸ್ ಇದೆ. ಆರಾಮಾಗಿ ಒಂದು 50 ಜನ 60 ಜನ ಒಟ್ಟಿಗೆ ಬಂದ್ರೂ ಇಲ್ಲೇನು ತೊಂದರೆ ಇಲ್ಲ, ಆರಾಮಾಗಿದೆ. ಮತ್ತು ಚೈನೀಸ್ ಐಟಮ್ ಮಾಡ್ತೀರಾ, ಮುಳಬಾಗಲ್ ದೋಸೆ ಮಾಡ್ತೀರಾ, ಮತ್ತು ಮಧ್ಯಾಹ್ನ ಊಟ ಇದೆ ಸೌತ್ ಇಂಡಿಯನ್ ಮೀಲ್ಸ್. ಅದು ಮೀಲ್ಸ್ ರಾತ್ರಿನೂ ಇದೆಯಾ? ರಾತ್ರಿನೂ ಇದೆ. ಮೇಲೆ ಸ್ಟಾರ್ಟ್ ಆಗ್ಬಿಟ್ರೆ ನೈಟ್ 8:30 ಸಿಗುತ್ತೆ. 8:30 ಅಂದರೆ ನೀವು ಊರಿಗೆ ಹೋಗಿ ಬರ್ಬೇಕಾದ್ರೂ ಇಲ್ಲಿ ತಿನ್ಬೋದು. ಎಸ್ ಸರ್, ಎಸ್ ಸರ್. ಸೊ ಭಾಳ ಚೆನ್ನಾಗಿತ್ತು ಸರ್, ಟೇಸ್ಟ್ ಎಲ್ಲ ಭಾಳ ಚೆನ್ನಾಗಿತ್ತು, ಹೈಜೀನಾಗಿ ಇಟ್ಕೊಂಡಿದ್ದೀರಾ. ಮತ್ತು ನಿಮ್ಮದೇ ಆದ ಒಂದು ಒಂದು ಬೆಂಚ್ ಮಾರ್ಕ್ ಮುಳಬಾಗಲ್ ದೋಸೆ ಅಂದರೆ ಇದೇ ಥರ ಹಿಂಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಸಾಕಷ್ಟು ರುಚಿ ಕೊಟ್ಟಿದ್ದೀರಾ, ಇದೇ ಥರ ರುಚಿ ಕೊಡ್ತಾ ಇರಿ ಜನಕ್ಕೆ. ಭಾಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಕೇಳಿದ ತಕ್ಷಣ ಬೈಕರ್ಸ್ಗೆ, ಬೈಕರ್ಸ್ ಗ್ರೂಪ್, ಆ ಗ್ರೂಪಲ್ಲಿ ಬಂದರೆ ಡೆಫಿನೆಟಾಗಿ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಬೈಕರ್ಸ್ ಗ್ರೂಪೆಲ್ಲ ಯುಟಿಲೈಸ್ ಮಾಡ್ಕೋಬೋದು. ಸ್ನೇಹಿತರೆ, ಬ್ರೋಸ್, ಫ್ರೆಂಡ್ಸ್, ಬೈಕರ್ಸ್ ಗ್ರೂಪ್ ಇದೆಯಾ ನಿಮ್ಮ ಜೊತೆ? ಧಾರಾಳವಾಗಿ ಬನ್ನಿ. ಮುಳಬಾಗಲ್ ದೋಸೆ, ಶೆಟ್ರ್ ತಿಂಡಿ, ಮುಳಬಾಗಲ್ ದೋಸೆ, ಬನ್ನಿ. ಇಲ್ಲಿ 10% ಡಿಸ್ಕೌಂಟ್ ತೊಗೊಳ್ಳಿ. ಪಾರ್ಕಿಂಗ್ ಒಳ್ಳೆ ಸ್ಪೇಸ್ ಇದೆ. ಸೊ ನಿಮ್ಮ ಬೈಕಲ್ಲಿ ಗ್ರೂಪ್ ಬಂದಾಗ ಆರಾಮಾಗಿ ಬರ್ಬೋದು. ನಾನು ವೆರಿ ಶಾರ್ಟ್ಲಿ ಬೈಕಲ್ಲಿ ಬರ್ತೀನಿ, ಇಲ್ಲಿ ಬರ್ತೀನಿ, ತೊಗೊತೀನಿ, ಮುಂದೆ ಹೋಗ್ತಾ ಇರ್ತೀನಿ. ಫ್ರೆಂಡ್ಸ್, ಬೆಂಗಳೂರು ಕೋಲಾರ ಸಂಚಿಕೆಯಲ್ಲಿ 2nd ಸಂಚಿಕೆ. ಸೊ ಹೊಸದಾಗಿ ಓಪನ್ ಮಾಡಿದ್ದಾರೆ, ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಸೊ ಎಕ್ಸ್ಟ್ರಾಡಿನರಿ ಆಗಿತ್ತು. ಮತ್ತು ಮುಳಬಾಗಲ್ ದೋಸೆಯಲ್ಲಿ ಅದೇ ಒಂಥರ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡಿದ್ದಾರೆ ಅವರು, ಭಾಳ ಚೆನ್ನಾಗಿದೆ. ಮತ್ತು ಅದರ ಜೊತೆಗೆ ಚೈನೀಸ್ ಐಟಮು, ಊಟ, ಮತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಸಿಟ್ಟಿಂಗ್ ಅರೇಂಜ್ಮೆಂಟು ಚೆನ್ನಾಗಿದೆ. ಇದೇ ಥರ ನಮ್ಮ ಚಾನಲ್ ನೋಡ್ತಾ ಇರಿ. ನಾನು ನಿಮ್ಮ ಆಲ್ಫಾ ನರೇಶ್ ಬಾಬು, ಸಸ್ಯಾಹಾರಿ ಚಾನಲು, ತಿಂಡಿಪತ್ರ ಹ್ಯಾಂಗ್ಔಟು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನಗೆ ಸ್ಥಳಗಳು ತಿಳಿಸ್ತಾ ಇರಿ, ಒಳ್ಳೊಳ್ಳೆ ಸ್ಥಳಗಳು ತಿಳಿಸಿ. ಡೆಫಿನೆಟಾಗಿ ಅಲ್ಲನ್ನು ಅಲ್ಲೋಗಿ ರುಚಿ ಮಾಡಿ, ನಿಮಗೆಲ್ಲರಿಗೂ ವಿಡಿಯೋ ಮಾಡಿ ಹಾಕ್ತೀನಿ. ನೋಡ್ತಾ ಇರಿ ಮನೆಯಲ್ಲೇ ಕೂತ್ಕೊಂಡು, ಮನೇಲಿ ಕೂತ್ಕೊಂಡು ನೋಡಿಬಿಟ್ಟು ಆಮೇಲೆ ಇಲ್ಲಿ ಬನ್ನಿ, ತಿನ್ನಿ, ಮಜಾ ಮಾಡಿ, ಎಂಜಾಯ್. ಕೀಪ್ ರಾಕಿಂಗ್. ಆಲ್ಫಾ ನರೇಶ್ ಬಾಬು.